ಹುಡುಗರು ಕಷ್ಟ ಪಡಿಲೇಬೇಕು, ಒಂದೇ ಅದೃಷ್ಟ ಇರಬೇಕು, ಅಣಿಬಾರ ಗಟ್ಟಿ ಇರಬೇಕು, ಇಲ್ಲ ಯಾರು ಅವ್ರನ್ನ ಎತ್ತಿ ಹಿಡಿಯೋಂಗಿರಬೇಕು. ಹುಡುಗಿಯರ ಆಂಗಲ್ ಅಂದ ಚಂದ ಇದ್ರೆ ಎಲ್ಲರೂ ಎತ್ತುತ್ತಾರೆ ಹಿಡಿತಾರೆ, ಅದೇನು ನಾವು ಹೇಳಲ್ಲ. ಬಟ್ ಏನಂದರೆ ಬಿಗ್ ಬಾಸಲ್ಲಿ ಕೆಲವು ಹುಡುಗಿಯರನ್ನ ತೆಗೆದು ಹೊರಗಡೆ ಕಳಿಸಿ, ಅವರಿಂದ ಏನೂ ಪ್ರಯೋಜನೆ ಆಗಲ್ಲ. ಸುದೀಪ್ ಅವ್ರಿಗೆ ನಾ ಹೇಳೋದು ಇಷ್ಟೇನೆ, ಆಯ್ತಾ? ಅದು ಯಾರೊಬ್ಬ ಗೋಲ್ಡ್ ಹಾಕೊಂಡು ಓಡಾಡ್ತಾ ಇದ್ದ, ಅದು ಅವ್ರ ಅವ್ರ ಅವರು ಏನು ದೇಶಕ್ಕೆ ಏನು ಉದ್ಧಾರ ಮಾಡಿದ್ದಾರೆ? ಗೋಲ್ಡ್ ಹಾಕೊಂಡು ಗನ್ಮೆನ್ ಅಂತೆ ಅವರಂತೆ. ನಾವು ಗನ್ಮೆನ್ ಇಟ್ಕೋಬೋದು, ನಮ್ಮದು ಬಿಸ್ನೆಸ್ ಇದೆ, ಇಲ್ಲ ಅಂತಿಲ್ಲ. ಒಂದು ಗನ್ಮೆನ್ ಇಬ್ಬರು ಬೌನ್ಸರ್ನ ಇಟ್ಕೊಂಡ್ಬಿಟ್ರೆ ಆಯಿತು. ಅವರೆಲ್ಲ ಕೆಲವ್ರು ದುಡ್ಡು ಕೊಟ್ಟು ಬಂದಂಗೆ, ಅವರೆ ಚೈನ್ ಹಾಕೊಂಡು ಕತ್ತಿಗೆ ಇದಾಯ್ಕೊಂಡು ದುಡ್ಡು ಕೊಟ್ಟು ಬಂದಂಗೆ, ಅವರೆ ಸುಮ್ಮನೆ ಯಾರು ಬಿಗ್ ಬಾಸಲ್ಲಿ ಸುಮ್ಮನೆ ಸುಮ್ಮನೆ ಚಾನಲ್ ಅವ್ರು ಕರೆಯಲ್ಲ, ಅವ್ರಿಗೇನು ಹುಚ್ಚಿಡ್ದಿದೆ ಚಾನಲ್ ಅವ್ರಿಗೆ ಬಿಗ್ ಬಾಸ್ ನಡೆಸೋಕ್ಕೆ. ಆಮೇಲೆ ಜಗ್ಗಿ ಅವ್ರ ಬಗ್ಗೆ ನಾ ಏನು ಮಾತಾಡಲ್ಲ. ಇನ್ನು ಕೆಲವು ಪಾಪ ಆರ್ಟಿಸ್ಟ್ ಅದರಲ್ಲಿ ಇದ್ದಾರೆ, ಕೆಲವು ಆ್ಯಕ್ಟರ್ಸು ಒಳ್ಳೆಯ ಹುಡುಗಿಯರು ಇದ್ದಾರೆ ಅದರಲ್ಲಿ, ಕೆಲವು ಹುಡುಗರು ಅಲ್ಲಿ ಹೋಗಿರುವಂಥವ್ರು ತುಂಬ ಒಳ್ಳೆಯವರು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಯಾರು ಎತ್ತಿಡಲ್ಲ. ನಾನು ಹೇಳೋದು ಏನು ಅಂತೇಳಿದ್ರೆ, ಈ ಬಿಗ್ ಬಾಸ್ ನಡೆಸೋದ್ರಕ್ಕಿಂತ ನೀವು ಇವ್ರನ್ನ ಯಾಕೆ ಹುಡುಕಿ ತಗೊಂತೀರ್ಯಾ? ಈಗ ಜಗ್ಗಿ ಅವ್ರನ್ನ ಬಿಡಿ, ಹುಡುಗರನ್ನ ಬಿಡಿ, ಅವ್ರನ್ನ ಬಿಡಿ, ಹುಡುಗಿಯರಿಗೆ ನಾನು ಅಷ್ಟೇನು ಇದು ಕೊಡೋಕ್ಕಾಗಲ್ಲ. ನಾನು ಹೇಳೋದೇನು ಗೊತ್ತಾ, ಭಿಕ್ಷಗಾರ ಇರ್ತಾರೆ, ತುಂಬ ಜನ ಬಡವ್ರು ಇರ್ತಾರೆ, ಹಳ್ಳಿಯಲ್ಲೂ ಆದರೆ ರೈತರು ಇರ್ತಾರೆ, ಕಷ್ಟಪಟ್ಟಿರೋದು ಈ 60 ವರ್ಷ 70 ವರ್ಷ ರೈತರು ಇರ್ತಾರೆ, ಅವರು ಬೆಳೆ ಬೆಳೆದು ಯಾವ ಥರ ಮಾಡ್ಬೇಕು ಅಂಥವ್ರನ್ನ ಕರೀನಿ ಬಿಗ್ ಬಾಸಿಗೆ. ಆರ್ಮಿಯಲ್ಲಿ ರಿಟೈರ್ಡ್ ಆಗಿರ್ತಾರಲ್ಲ, ನಮ್ಮ ಸೈನಿಕರಲ್ಲಿ ಯಾರು ಹಳಬರು ರಿಟೈರ್ಡ್ ಆಗಿರ್ತಾರೆ ಅಂಥವ್ರನ್ನ ಕರೀರಿ. ಅಂಥವ್ರನ್ನ ಕರೆಯಲ್ಲ ನೀವು, ಬರೀ ಇಂಥವ್ರನ್ನೇ ಕರೆದು ಕರೆದು ಗುಡ್ಡಿ ಹಾಕ್ಕೊಂಡ್ರೆ ನಾನು ಬಿಗ್ ಬಾಸ್ ನೋಡೋದೇ ಇಲ್ಲ. ಯಾಕಂದರೆ ನಮ್ಮ ಮನೆಯಲ್ಲೂ ಹೇಳಿದ್ದೇನೆ, ಬಿಗ್ ಬಾಸ್ ಬಿಟ್ಬಿಟ್ಟು ಬೇರೆದ್ರ ಬಗ್ಗೆ ನೋಡಿ, ಸೀರಿಯಲ್ ನೋಡಿ, ಏನು ತೊಂದರೆ ಇಲ್ಲ. ಇಲ್ಲ ನಮ್ಮ ದೇಶದ ಬಗ್ಗೆ ಏನಾದ್ರು ತೋರಿಸ್ತಾ ಇದ್ದಾರಾ, ಅದ್ರ ಬಗ್ಗೆ ನೋಡಿ, ಇವೆಲ್ಲ ಬಿಟ್ಟಾಕ್ಬಿಡಿ ಅಂತ ನಾನು ಹೇಳಿದ್ದೇನೆ. ನಾನು ಹೇಳೋದಂದರೆ ಫಸ್ಟ್ ಆಫ್ ಆಲ್ ಈಗ ಬಿಗ್ ಬಾಸ್ ಅವಶ್ಯಕತೆಯೇ ಇಲ್ಲ. ಏನು ನೋಡಿ, ಬಿಗ್ ಬಾಸ್ ಮುಗಿದ ತಕ್ಷಣ ಬಂದುಬಿಡ್ತಾರಾ, ಬರೋಕ್ಕೂ ಅಲ್ಲಿ ಜಗ್ಗಿ ಅವ್ರನ್ನೂ ಯಾರೂ ಕರೆಯಲ್ಲ, ಆಮೇಲೆ ಅಲ್ಲಿರೋ ಹುಡುಗರು ಅವ್ರನ್ನು ಯಾರನ್ನೂ ಕರೆಯಲ್ಲ, ಬರೀ ಆ್ಯಕ್ಟರ್ಸ್ ಹುಡುಗಿಯರನ್ನ ಕರೀತಾರೆ. ಬರ್ರಿ ಜ್ಯುವೆಲ್ರಿ ಅಂಗಡಿಗೆ ಬರ್ರಿ, ಇವರೇ ಕರೀತಾರೆ, ಜ್ಯುವೆಲ್ರಿ ಅಂಗಡಿಯವರು ಸ್ಯಾರಿ ಅಂಗಡಿಯವರಲ್ಲ, ಬರ್ರಿ ಒಳಗಡೆ ಬರ್ರಿ ಅಂತೇಳೋದು, ಅವ್ರಿಗೇನು ವೆಲ್ಕಮ್ ಮಾಡೋದು ಅದೆಲ್ಲ ಬಿಟ್ಬಿಡಿ. ಆಯ್ತು, ಅವ್ರು ಬಂದು ಏನು ದೇಶ ಉದ್ಧಾರ ಮಾಡೋದು ಅಷ್ಟರಲ್ಲೇ ಇದೆ, ಅಲ್ಲೇನು ಬಿಟ್ಟು ಏನು ಇವ್ರನ್ನ ಇಟ್ಕೊಂಡಿಲ್ಲ, ಸಂಬಳನೂ ಇರುತ್ತೆ, ಅದು ಗೊತ್ತು, ಸ್ಕ್ರಿಪ್ಟ್ ವರ್ಕ್ ಅಂತಲೂ ಗೊತ್ತು ಎಲ್ಲರಿಗೂ. ಇವಾಗ ಚಿಕ್ಕ ಮಕ್ಕಳು ಕೇಳಿದ್ರು ಬಿಗ್ ಬಾಸ್ ಬಗ್ಗೆ, ಹಳ್ಳಿಯವರಿಗೂ ಗೊತ್ತು. ಆಯಿತಾ, ನಾನು ಹೇಳೋದೇನಂದರೆ ಒಳ್ಳೆ ಒಂದು ಇದು ಮಾಡಿ, ಅದನ್ನು ಬಿಟ್ಟು ಇನ್ನೇನೇನೋ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ನಾ ಬಿಗ್ ಬಾಸು ಯಾರೇ ಆದರೂ ಅಷ್ಟೇ, ಇನ್ನೊಬ್ಬರಾದರೂ ಅಷ್ಟೇ, ಈಗ ಸುದೀಪ್ ಸಾರ್ ಆದರೂ ಅಷ್ಟೇ, ಈಗ ಅವರಿಗೂ ಪೇಮೆಂಟ್ ಅಂತ ಇರುತ್ತಲ್ವಾ, ಅವರು ಆ ಪೇಮೆಂಟ್ ಪಾಪ ಅವ್ರದ್ದೇನಿದೆ ಅವ್ರು ಕರ್ತವ್ಯ ಮಾಡ್ತಾ ಇದ್ದಾರೆ. ಅದು ಬಿಗ್ ಬಾಸ್ ಮುಗಿದ್ರ ಮೇಲೆ ನೆಕ್ಸ್ಟ್ ಬಿಗ್ ಬಾಸಿಗೆ ಅವ್ರು ಬರ್ತಾರೋ ಇನ್ನೊಬ್ರು ಬರ್ತಾರೋ ಅದು ನಮ್ಗೆ ಗೊತ್ತಾಗಲ್ಲ. ನಾನು ಇದಿಷ್ಟೇ ಹೇಳೋಕ್ಕೆ ಪ್ರಯತ್ನ ಮಾಡಿ, ನಾನು ಹೇಳೋದು ಇಷ್ಟೇ, ನಮ್ಮ ಹಳ್ಳಿಯಲ್ಲಿ ಬೆಳೆ ಬೆಳೆದಾಗಲೂ ನಾವಿಲ್ಲೆಲ್ಲ ದುಡ್ಡು ಇರುತ್ತೆ ತಿಂದ್ಬಿಡ್ತೇವೋ, ದುಡ್ಡಿದ ತಕ್ಷಣ ಅನ್ನ ಸಿಕ್ಬಿಡುತ್ತೆ, ಮುದ್ದೆ ಸಿಕ್ಬಿಡುತ್ತೆ ಅಂತ, ಅದು ಹಂಗಾಗಲ್ಲ. ರೈತರು ಬೆಳೆದ್ರೆ ನಮ್ಗೆ ಹೊಟ್ಟೆಗೆ, ಯಾಕಂದ್ರೆ ನಾನು ಒಬ್ಬ ರೈತರ ಮಗ, ರೈತನ ಮಗ ಆಗಿ ಹೇಳ್ತಾ ಇದ್ದೇನೆ, ರೈತರಿಗೆ ಬೆಲೆ ಕೊಡ್ರಿ, ನಮ್ಮ ದೇಶ ಕಾಪಾಡೋ ಆರ್ಮಿಯವ್ರಿಗೆ ಬೆಲೆ ಕೊಡಿ, ಇನ್ನು ನಾನು ಬೇರೆ ಯಾರಿಗೂ ಬೆಲೆ ಕೊಡಿ ಅಂತ ಹೇಳಲ್ಲ. ಇವೆಲ್ಲ ಒಂದು ಕೂತಲ್ಲಿ ಒಂದು ಎಂಜಾಯ್ಮೆಂಟು ಅಷ್ಟೇ, ಬೇರೆ ಏನಿಲ್ಲ. ಇದೇಳಿ ನಾ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.